ಎಫ್ಎಂ ಬಿಕಾಮ್ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ನಮಗೆ ಜಾಬ್ ಅಂಡ್ ಬ್ಯಾಚ್ ಕಾಸ್ಟಿಂಗ್ ಅಂತ ಒಂದು ಫಸ್ಟ್ ಚಾಪ್ಟರ್ ಇದೆ. ಅದರಲ್ಲಿ ಆಲ್ರೆಡಿ ನಾವು ಥರ್ಡ್ ಸೆಮಿಸ್ಟರ್ ಅಲ್ಲ ಫೋರ್ತ್ ಸೆಮಿಸ್ಟರ್ ಅಲ್ಲ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥದ್ದೆ. ಓಕೆನಾ, ನಾನು ಹೇಳ್ಕೊಡ್ತೀನಿ, ಇಲ್ಲಿ ಒಂದು ಕ್ವಶನ್ ಇದೆ ನಾನು ಓದ್ಬಿಡ್ತೀನಿ, ಆಮೇಲಿಂದ ಈಸಿಯಾಗಿ ಸೊಲ್ಯೂಷನ್ ಮಾಡಬಹುದು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಪೇಜ್ ನಂಬರ್ 3, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಆಫ್ ಎ ಜಾಬ್ ಅಂತ ಇದೆ. ಮೆಟೀರಿಯಲ್ಸ್ 8,020 ರುಪೀಸ್, ವೇಜಸ್ ಡಿಪಾರ್ಟ್ಮೆಂಟ್ ಎ 60 hours ಅಟ್ 30 ಪರ್ ಆರ್, ಡಿಪಾರ್ಟ್ಮೆಂಟ್ ಬಿ 40 hours ಅಟ್ 20 rupees ಪರ್ ಆರ್, ಡಿಪಾರ್ಟ್ಮೆಂಟ್ ಸಿ 20 hours ಅಟ್ ರುಪೀಸ್ 25 ಪರ್ ಆರ್, ವೇರಿಯಬಲ್ ಓವರ್ ಹೆಡ್ಸ್ 15 ಪರ್ ಆರ್, ಫಿಕ್ಸ್ಡ್ ಓವರ್ ಹೆಡ್ ರುಪೀಸ್ 20,000 ಫಾರ್ 1,000 hours ಆಟ್ 10% ಪ್ರಾಫಿಟ್ ಆನ್ ಕಾಸ್ಟ್ ಅಂಡ್ ಕ್ಯಾಲ್ಕುಲೇಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. ಕ್ಯಾಲ್ಕುಲೇಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಇದೆ. ಈಗ ಈ ಕ್ವಶನ್ ನಾವು ಹೆಂಗ್ ಸಾಲ್ವ್ ಮಾಡೋದು ಅಂತೇಳಿ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಜಾಬ್ ಕಾಸ್ಟ್ ಶೀಟ್ ಅಂತ ಮಾಡ್ತೀನಿ. ಏನ್ ಮಾಡ್ತೀನಿ? ಜಾಬ್ ಕಾಸ್ಟ್ ಶೀಟ್. ಇದೇನಿದು? ಜಾಬ್ ಕಾಸ್ಟ್ ಶೀಟ್. ಇಲ್ಲಿ ಅಮೌಂಟ್ ಇನ್ ರುಪೀಸ್, ಅಮೌಂಟ್ ಇನ್ ರುಪೀಸ್, ಇನ್ ರುಪೀಸ್. ಓಕೆನಾ? ಈಗ ರೂಲ್ಸ್ ಹಾಕ್ಬಿಡ್ಲ, ರೂಲ್ಸ್ ಹಾಕ್ಬಿಡ್ತೀನಿ. ಓಕೆ ಫೈನ್. ಈಗ ನಮ್ಗೆ ಯೂಶುವಲ್ ಆಗಿ ಪ್ರೈಮ್ ಕಾಸ್ಟ್ ಅಲ್ಲಿ ಏನೇನ್ ಬರುತ್ತಪ್ಪ ಅಂದ್ರೆ, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇವು ಮೂರು ಸೇರಿಸೋದು ತಾನೇ ಪ್ರೈಮ್ ಕಾಸ್ಟ್ ಬರೋದು. ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆಯಪ್ಪ ಅಂದ್ರೆ 8,020 ರುಪೀಸ್ ಇದೆ. ಡೈರೆಕ್ಟ್ ಲೇಬರ್, ಇಲ್ಲಿ ಡೈರೆಕ್ಟ್ ಲೇಬರ್ ಅಲ್ಲಿ ನಮ್ಗೆ ವೇಜಸ್ ಅಂತ ಇದೆ. ವೇಜಸ್ ಅಂದ್ರೂ ಒಂದೇ, ಲೇಬರ್ ಅಂದ್ರೂ ಒಂದೇ, ಕರೆಕ್ಟಾ? ಇಲ್ಲಿ ಮೂರ್ ತರ ಲೇಬರ್ಸ್ ಇದಾರಂತೆ. ಓಕೆನಾ? ಲೇಬರ್ ಎ, ಲೇಬರ್ ಬಿ, ಲೇಬರ್ ಸಿ ಅಂತೀವಿ. ಓಕೆನಾ? ನೋಡಿ, ಲೇಬರ್ ಎ, ಲೇಬರ್ ಬಿ, ಲೇಬರ್ ಸಿ ಅಂತ ಮೂರು ಜನ ಲೇಬರ್ಸ್ ಇದ್ದಾರೆ. ಲೇಬರ್ ಎ ಅನ್ನೋನು 60 ಗಂಟೆ ಕೆಲಸ ಮಾಡ್ತಾನೆ, ಅವ್ರಿಗೆ 1 hourಗೆ 30 rupees ಕೊಡ್ತಾರೆ. ಅಲ್ಲಿಗೆ 1,800 rupees ಖರ್ಚಾಗುತ್ತೆ ಲೇಬರ್ ಎ. ಲೇಬರ್ ಬಿ ಬಂದು 40 hours ಕೆಲಸ ಮಾಡಿದ್ದಾನೆ, ಅವ್ರಿಗೆ 20 rupees ಕೊಡ್ತಾರೆ, 800 rupees ಆಗುತ್ತೆ. ಲೇಬರ್ ಸಿ 20 hours ಕೆಲಸ ಮಾಡಿದ್ದಾನೆ, 1 hourಗೆ 25 rupees ಕೊಡ್ತೀವಿ, 500 rupees ಆಗುತ್ತೆ. ಕರೆಕ್ಟಾ? ಈಗ ಒಟ್ಟು ಎಷ್ಟಾಯ್ತು ಅಂದ್ರೆ 2,100 rupees ಆಯ್ತು. ಕರೆಕ್ಟಾ? 2,100 ಆಯ್ತು. ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಆಯ್ತು. ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. 3,100 ಏನಪ್ಪ ಆಯ್ತು ಹೇಳಿ, ಪರವಾಗಿಲ್ಲ, 3,100 ಆಯ್ತು. ಹಾಗಾದ್ರೆ ಇವೆರಡನ್ನೂ ಆಡ್ ಮಾಡಿದ್ರೆ ನಮ್ಗೆ 11,120. ಇದೇನಿದು ಅಂದ್ರೆ ಪ್ರೈಮ್ ಕಾಸ್ಟ್. ಯೂಶುವಲ್ ಆಗಿ ಈ ಪ್ರೈಮ್ ಕಾಸ್ಟ್ ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ಸ್ ಆಡ್ ಮಾಡ್ತೀವಿ. ಕರೆಕ್ಟಾ? ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಸೆಪರೇಟ್ ಆಗಿ ಏನು ಕೊಟ್ಟಿಲ್ಲ. ಕೊಟ್ಟಿದಾರ? ಕೊಟ್ಟಿಲ್ಲ. ಆದ್ರೆ ಏನ್ ಹೇಳಿದ್ದಾರೆ? ವೇರಿಯಬಲ್ ಓವರ್ ಹೆಡ್ಸ್ ಅಂತ ಹೇಳಿದ್ದಾರೆ. ವೇರಿಯಬಲ್ ಓವರ್ ಹೆಡ್ಸ್ ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತಾನೆ ಅನ್ಕೊಳ್ಳಿ. ಏನ್ ಹೇಳ್ತಾ ಇದ್ದಾನೆ? 15 rupees ಪರ್ ಅವರ್ ಅಂತ ಹೇಳ್ತಾ ಇದ್ದಾನೆ. 15 rupees ಪರ್ ಅವರ್. ಈಗ 1 hourಗೆ 15 rupees ಕೊಡ್ತಾ ಇದ್ದಾರೆ. ಎಷ್ಟ್ ಅವರ್ಗೆ ಅಂತ ಆಗ್ತೀರಾ? ಗೊತ್ತಿದ್ಯಾ ನಮ್ಗೆ? ಗೊತ್ತಿಲ್ಲ. ನಾನ್ ಹೇಳಿ, ಒಂದ್ ನಿಮಿಷ ನೋಡಿ, ಎಷ್ಟ್ ಅವರ್ ಆಕ್ಚುಲಿ ಕೆಲಸ ಮಾಡಿದ್ದಾನೆ ಅಂದ್ರೆ, ಎ ಎಷ್ಟ್ ಗಂಟೆಗೆ ಮಾಡಿದ್ದಾನೆ, ಬಿ ಎಷ್ಟ್ ಮಾಡಿದ್ದಾನೆ, ಸಿ ಎಷ್ಟ್ ಮಾಡಿದ್ದಾನೆ, ಅಲ್ಲಿ ಟೋಟಲ್ ಎಷ್ಟಾಯ್ತು? 120 hours ಆಯ್ತು. ಕರೆಕ್ಟಾ? ಹಾಗಾದ್ರೆ 120 hours ಕರೆಕ್ಟಾ ಇಂಟು 15 rupees ನಮಗೆ ಏನಾಗಿದೆ? ವೇರಿಯಬಲ್ ಓವರ್ ಹೆಡ್ಸ್ ಆಗಿದೆ. ಇದೇನಿದು? ವೇರಿಯಬಲ್ ಓವರ್ ಹೆಡ್ಸ್. ಕರೆಕ್ಟಾ? ಅಲ್ಲಿಗೆ 120 into 15 ಮಾಡಿದ್ರೆ ಎಷ್ಟು ಬರುತ್ತೆ? 1,800 rupees ಬರ್ತಾ ಇದೆ. ಕರೆಕ್ಟಾ? ಈಗ 920, 12,000
920 ಬಂತು. ಇದನ್ನ ಏನಂತ ಕರೀಬಹುದು? ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿ. ಕರೆಕ್ಟ್. ಈ ಫ್ಯಾಕ್ಟರಿ ಕಾಸ್ಟ್ ಗೆ ನಾವು ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡ್ತೀವಿ. ಕರೆಕ್ಟ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನೋ, ಯಾವಾಗ್ಲೂ ಫಿಕ್ಸ್ಡ್ ಸ್ಯಾಲರಿ. ಹೌದಾ? ಸ್ಯಾಲರಿ, ಪ್ರಿಂಟಿಂಗ್, ಸ್ಟೇಷನರಿ ಅವೆಲ್ಲ ಏನೋ ಫಿಕ್ಸ್ಡ್. ನೀನ್ ಎಷ್ಟಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡೋ, ಎಷ್ಟಾದ್ರೂ ಬಿಡೋ. ಹೌದಾ? ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಫಿಕ್ಸ್ಡ್ ಓವರ್ ಹೆಡ್ಸ್ 20,000 ರುಪೀಸ್ ಫಾರ್ 1,000 ಅವರ್ಸ್ ಅಂತ ಹೇಳಿದಾನೆ. ಕರೆಕ್ಟಾ? ಇದನ್ನ ನಾನೇನ್ ಮಾಡ್ತೀನಿ, ಸಾರಿ, ಫಿಕ್ಸ್ಡ್ ಓವರ್ ಹೆಡ್ ನೋಡಿ 20,000 ರೂಪಾಯಿ ಖರ್ಚಾಗುತ್ತಂತೆ. ಯಾವಾಗ? 1,000 ಅವರ್ಸ್ ಗೆ. ಆದ್ರೆ ನಾವು ಮಾಡಿರೋದು ಎಷ್ಟು ಗಂಟೆ? ಬರೀ 120 ಅವರ್ಸ್ ಗೆ. ಕರೆಕ್ಟಾ? 20,000 ಇಸ್ ಫಾರ್ 1,000 ಅವರ್ಸ್. ಆದ್ರೆ ಆಕ್ಚುಯಲ್ ಆಗಿ ಮಾಡಿರೋದು 120 ಅವರ್ಸ್ ಗೆ 2,400 ಆಗುತ್ತೆ. ಕರೆಕ್ಟಾ? ಸರಿ, ಈಗ ಬರೋದನ್ನ ಟೋಟಲ್ ಕಾಸ್ಟ್ ಅಂತ ಕರೆದ್ಬಿಡೋಣ. ಎಷ್ಟು ಬರುತ್ತಪ್ಪ? 15,320 ಬರ್ತಾ ಇದೆ. ಲಾಸ್ಟ್ ಪ್ಯಾರಾಗ್ರಾಫ್ ನೋಡಿದ್ರೆ ಆಡ್ 10% ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಇಟ್ಟಿದ್ದ. ಕಾಸ್ಟ್ ಎಷ್ಟಿದೆ ನಮ್ಗೆ? ಇದರ ಮೇಲೆ ಎಷ್ಟು ಪರ್ಸೆಂಟ್ ಅಂತೆ? 10%. ಹಾಗಾದ್ರೆ ಪ್ರಾಫಿಟ್ 15,320 ಮೇಲೆ 10% 1,532. ಅಲ್ಲಿಗೆ ನಮಗೆ ಎಷ್ಟು ಬಂತು? 16,000. ಇದನ್ನ ಏನಂತ ಕರೆಯೋಣ? ಸೇಲ್ಸ್ ಅಂತ ಕರೆಯೋಣ. ಏನಂತ ಕರೆಯೋಣ? ಇಷ್ಟೇನಪ್ಪ, ಇಷ್ಟು ಮಾಡಿದ್ರೆ 6 marks. ಕ್ಲಿಯರ್? ಇನ್ನೊಂದು 7-8 ಪ್ರಾಬ್ಲಮ್ ಮಾಡೋಣ. ಓಕೆನಾ?